ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಾಪುರ್ನಿಂದ. ನಮ್ಮ ದೇಶದಲ್ಲಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಈ ಒಂದು ನೈರ್ಮಲೀಕರಣದ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದೇ ಅತಿದೊಡ್ಡ ಸವಾಲು. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಅತಿಯಾದ ಮಳೆಯಿಂದ ಮನೆಗಳಿಗೆಲ್ಲ ನೀರು ನುಗ್ಗಿ ಎಲ್ಲ ಚರಂಡಿಗಳು ಕೂಡ ಬ್ಲಾಕ್ ಆಗಿ ರಾಜಾ ಕಾಲುವೆಗಳಿಂದ ಆ ಕೊಳಚೆಯ ದುರ್ಗಂಧ ನೀರು ಎಲ್ಲವೂ ಕೂಡ ಕಾಲೋನಿಗಳಿಗೆಲ್ಲ ನುಗ್ಗಿ ಜನಗಳಿಗೆ ಒಂದು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಈ ಥರದ್ದೆಲ್ಲ ಒಂದು ವ್ಯವಸ್ಥೆಯಿಂದ ನಾವು ಹೊರಗಡೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಸರಿಯಾದ ರೀತಿಯ ಒಂದು ದೂರದ ಆಲೋಚನೆಯನ್ನು ಮಾಡತಕ್ಕಂಥದ್ದು, ಅದಕ್ಕೊಂದು ವ್ಯವಸ್ಥಿತವಾದ ಪರ್ಮನೆಂಟ್ ಸೊಲ್ಯೂಷನ್ನ ನಾವು ಕಂಡುಕೊಳ್ಬೇಕಾಗ್ತದೆ. ನಾನು ಸಿಂಗಾಪುರ್ ನಗರದಲ್ಲಿ ಈ ರೀತಿಯ ಅಲ್ಲಿಯೂ ಕೂಡ ಸಮಸ್ಯೆಗಳಿದೆ. ಸಿಂಗಾಪುರ್ ನಗರದಲ್ಲೂ ಕೂಡ ಅಲ್ಲೂ ಕೂಡ ಜನವಾಸ ಮಾಡ್ತಾರೆ, ಅಲ್ಲಿಯೂ ಕೂಡ ರಾಜಕಾಲುವೆ ಇದೆ. ಆದರೆ ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ. ಬನ್ನಿ, ಸಿಂಗಾಪುರದಲ್ಲಿ ಈ ಬೆಂಗಳೂರಿಗಿಂತಲೂ ಕೂಡ ಹೆಚ್ಚಾಗಿ ಮಳೆ ಆಗ್ತದೆ. ಆದರೂ ಕೂಡ ನಾನು ಇದುವರೆಗೂ ಒಂದೇ ಒಂದು ಕಡೆ ಫ್ಲಡ್ ನೋಡಿಲ್ಲ. ಆಮೇಲೆ ಎಷ್ಟು ಮಳೆಯಾದರೂ ಕೂಡ ಆ ಕ್ಷಣದಲ್ಲಿ ಅದು ಯಾವ ಸ್ಥಳಗಳಿಂದ ಹರಿದು ಅದು ಎಲ್ಲಿ ಹೋಗಿ ಅದು ಉಳ್ಕೊಳ್ಬೇಕು, ಎಲ್ಲಿ ಹೋಗಿ ಅದು ನಿಂತ್ಕೊಳ್ಬೇಕು, ಅಷ್ಟರ ಮಟ್ಟಿಗೆ ಒಂದು ವ್ಯವಸ್ಥಿತವಾಗಿ ಸಿದ್ಧತೆ ಮತ್ತು ಬದ್ಧತೆಗಳಿಂದ ಒಂದು ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ. ನಾನು ಯಾಕೆ ಇದನ್ನು ನಿಮಗೆ ಕಂಪೇರಿಟಿವ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಸಾಧ್ಯತೆಗಳಿದೆ. ಆದರೆ ಅದರೊಳಗಡೆ ಒಂದು ಬದ್ಧತೆಯ ಕೊರತೆಯಿಂದ ಈ ರೀತಿಯ ಅನಾನುಕೂಲಗಳು ಮತ್ತು ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆಗಳಾಗ್ತದೆ. ಸುಮ್ಮನೆ ನೀವು ಹಾಗೆ ಬನ್ನಿ, ನಾನು ಎರಡನ್ನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯು ಜಸ್ಟ್ ಟೇಕ್ ಎ ಲುಕ್. ಈ ರೀತಿ ಚರಂಡಿಯ ಎಲ್ಲ ನೀರುಗಳು ನೀರು ಕೂಡ ಸಾಗಿ ಹೋಗುವ ದೊಡ್ಡ ರಾಜಕಾಲುವೆ ಅಂತ ಏನು ಕರಿತೀವಿ ಅದನ್ನು ಕವರ್ ಮಾಡಲಿಕ್ಕೆ ಅಂತೇಳಿ ಹಸಿರು ಬಳ್ಳಿಗಳನ್ನು ಈ ಥರ ಬೆಳೆಸಿ ಅದನ್ನು ಜನಗಳಿಂದ ಒಂದು ತುಂಬ ಸುಂದರವಾಗಿ ನೀಟಾಗಿ ಕಾಣೋ ಥರ ಮಾಡಿಬಿಟ್ಟು ನೋಡಿ, ಅದರ ಪಕ್ಕದಲ್ಲೇ ಅದ್ಭುತವಾದ ಒಂದು ಉದ್ಯಾನವನ ಮಾಡಿದ್ದಾರೆ. ಇದೊಂದು ಅತ್ಯಂತ ದೊಡ್ಡ ಉದ್ಯಾನವನ, ನೀವು ನೋಡ್ತಾ ಇರ್ಬೋದು. ನಮ್ಮ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಈ ಥರ ರಾಜಕಾಲುವೆ ಹರಿತಾ ಇದ್ದರೆ ಮೂಗು ಮುಚ್ಕೊಂಡು ಹೋಗಬೇಕಾಗುತ್ತೆ, ಯಾಕೆಂದರೆ ಅಷ್ಟು ಗಬ್ಬು ನಾರ್ತಾ ಇರುತ್ತೆ ಅದು. ಆದರೆ ಅದರ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಗಾರ್ಡನ್ ಮಾಡಿದ್ದಾರೆ. ಇಲ್ಲಿ ಜನರೆಲ್ಲ ಬಂದು ರೆಸ್ಟ್ ಮಾಡ್ತಾರೆ. ಅಂದರೆ ಒಂಚೂರು ಇಲ್ಲಿ ಯಾವುದೇ ರೀತಿಯ ವಾಸನೆ ಬರೋದಿಲ್ಲ, ಮತ್ತು ಅದರ ಸೌಂದರ್ಯ ಹೆಚ್ಚಿಸ್ಲಿಕ್ಕೋಸ್ಕರ ಈ ರೀತಿಯ ಬಳ್ಳಿಗಳನ್ನು ಬೆಳೆಸಿ ಅದನ್ನೆಲ್ಲನೂ ಕವರ್ ಮಾಡಿದ್ದಾರೆ. ಹೀಗೆ ಇಲ್ಲಿ ಕೂತ್ಕೊಂಡ್ರೆ ರಾಜಕಾಲುವೆನೂ ಕೂಡ ಕಾಣಿಸೋದಿಲ್ಲ, ಜೊತೆಗೆ ಸ್ಮೆಲ್ಲು ಬರೋದಿಲ್ಲ. ಅದಲ್ಲದೇ ಈ ಕಡೆ ಸೇರಿದಾಗೆ ಎಲ್ಲಕ್ಕೂ ಕೂಡ ಆ ಮರಗಳನ್ನು ನೆಟ್ಟು ಒಂದು ಅದ್ಭುತವಾದ ಪಾರ್ಕ್ ಮಾಡಿದ್ದಾರೆ. ಜನರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾರೆ ಈವ್ನಿಂಗ್ ಟೈಮು. ಹೀಗೆ ಇರುವಷ್ಟು ಚಿಕ್ಕ ಚಿಕ್ಕ ಜಾಗಗಳನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡ್ತಾರೆ, ಎಷ್ಟು ಚೆಂದ ಅರೇಂಜ್ ಮಾಡ್ತಾರೆ. ಇಲ್ಲಿ ನೋಡಿ, ರಾತ್ರಿ ಹೊತ್ತೆಲ್ಲ ಬಂದು ಜಾಗ ಮಾಡ್ಬೋದು, ಈವ್ನಿಂಗ್ ಟೈಮ್ ಕೂತ್ಕೊಂಡು ಎಲ್ಲ ಬಂದು ಸ್ನೇಹಿತರೆಲ್ಲ ವಿಶ್ರಾಂತಿ ಮಾಡ್ಬೋದು. ಅದ್ಭುತವಾದ ಉದ್ಯಾನವನನ ಒಂದು ಆ ರಾಜಕಾಲುವೆ ಪಕ್ಕದಲ್ಲಿ ಮಾಡಿದ್ದಾರೆ. ಈಗ ಎಲ್ಲ ಮಳೆ ನೀರು ಕೂಡ ಈ ರಾಜಾ ಕಾಲುವೆ ಇದೆಯಲ್ಲ, ಈ ರಾಜಾ ಕಾಲುವೆನಲ್ಲಿ ಮುಂದಕ್ಕೆ ಹೋಗ್ತದೆ. ನೋಡಿ, ಅದನ್ನು ಕೂಡ ಈ ಅಕ್ಕಪಕ್ಕದಲ್ಲಿ ನೋಡಿ ಎಷ್ಟು ಒಂದು ಹಸಿರು ಬಳ್ಳಿಗಳನ್ನು ಬೆಳೆಸಿ ಅದನ್ನು ಕವರ್ ಮಾಡಿದ್ದಾರೆ. ರಾಜಾ ಕಾಲುವೆಯನ್ನು ಕೂಡ ನೀಟಾಗಿಟ್ಕೊಳ್ಳುವಂಥ ಒಂದು ಪ್ರಯತ್ನ. ಜೊತೆಗೆ ಇಲ್ಲಿಗೆ ಯಾರೂ ಕೂಡ ಯಾವ ವಸ್ತುಗಳನ್ನು ಜನರು ಬಿಸಾಕೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನಾದ್ರು ಆ ಥರ ಮಾಡಿದ್ರೆ ಭಯಂಕರ ಫೈನ್ ಇದೆ, ಪೆನಾಲ್ಟಿ ಹಾಕ್ತಾರೆ, ಮತ್ತು ಹಾಗೆ ಕಂಟಿನ್ಯೂ ಮಾಡಿದ್ರೆ ಅವ್ರಿಗೆ ಜೈಲುವಾಸನೂ ಕೂಡ ಇರುತ್ತೆ. ಹಾಗಾಗಿ ಎಲ್ಲಿಯೂ ಕೂಡ ಯಾವ ವೇಸ್ಟ್ಗಳನ್ನು ಯಾವ ವಸ್ತುಗಳನ್ನು ಇಲ್ಲಿ ನೀರಿಗೆ ಚರಂಡಿಗೆ ಎಸೆಯೋ ಒಂದು ಪ್ರಯತ್ನ ಯಾರೂ ಮಾಡಲ್ಲ. ಹಾಗಾಗಿ ನೋಡಿ, ರಾಜಾ ಕಾಲುವೆನೂ ಎಷ್ಟು ನೀಟಾಗಿದೆ. ಹೀಗೆ ಎಲ್ಲ ಮಳೆ ನೀರು ಕೂಡ ಈ ರಾಜಾ ಕಾಲುವೆ ಮೂಲಕ ಹಾಗೆ ಹೋಗ್ತದೆ ಸಾಕೊಂಡು. ಈ ರೀತಿ ರಸ್ತೆಯ ಎರಡೂ ಇಕ್ಕೆಲೆಗಳಲ್ಲಿ ಬಾಕ್ಸ್ ಚರಂಡಿ ಮಾಡಿರ್ತಾರೆ. ಪ್ರತಿಯೊಂದು ಬ್ಲಾಕ್ನಲ್ಲೂ ಕೂಡ ನಾವು ಚರಂಡಿನ ನಾವು ನೋಡೋಕ್ಕಾಗಲ್ಲ. ಈ ರೀತಿ ಕಂಪ್ಲೀಟ್ ಕವರಪ್ ಆಗಿರುತ್ತೆ. ಅವರು ಕ್ಲೀನಿಂಗ್ನವ್ರು ಬಂದು ಮಾತ್ರ ತೆರೆದು ಎಲ್ಲವನ್ನು ಕ್ಲೀನ್ ಮಾಡ್ತಾರೆ. ನೋಡಿ, ಎರಡೂ ಕಡೆ ಈ ರೀತಿಯ ಚರಂಡಿ ವ್ಯವಸ್ಥೆ ಮಾಡಿರ್ತಾರೆ. ಎಷ್ಟು ನೀಟಾಗಿ ಮಾಡಿದ್ದಾರೆ, ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಕ್ಲಿಯರ್ ಇದೆ ನೋಡಿ. ಎಲ್ಲ ಕಡೆಯೂ ಕೂಡ ಹಾಗಿದೆ. ಹೀಗೆ ನೀರೋಗ ಜಾಗದಲ್ಲೆಲ್ಲ ಈ ರೀತಿ ಎಲ್ಲವನ್ನು ಕವರ್ ಮಾಡಿರ್ತಾರೆ, ಈಸಿಯಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳುವಂಥದ್ದು.
ಹೀಗೆ ಹೀಗಿರುತ್ತೆ. ಕ್ಲೀನ್ ಮಾಡಲಿಕ್ಕೂ ಕೂಡ ಭಾಳ ಸುಲಭ ಆಗ್ತದೆ. ಎಲ್ಲಿಯೂ ಕೂಡ ನಿಮಗೊಂದು ಗಲೀಜು ಅನ್ನೋದು ಕಾಣಿಸೋದಿಲ್ಲ. ಈ ರೀತಿಯ ಒಂದು ಬದ್ಧತೆ ನಮ್ಮಲ್ಲೂ ಬಂದುಬಿಟ್ರೆ ಈ ಫ್ಲಡ್ಗಳಾದಾಗ ಬೆಂಗಳೂರಂಥ ನಗರಗಳಲ್ಲಿ ಏನಾದರೂ ಗಂಟೆಗಟ್ಟಲೆ ಮಳೆ ಹೋದ್ಬಿಟ್ರೆ ಒಂದು ಫ್ಲಡ್ಡೇ ಸೃಷ್ಟಿಯಾಗ್ಬಿಡುತ್ತೆ. ನೋಡಿ, ಈ ದೇಶದಲ್ಲಿ ಒಂದು ದಿನಗಟ್ಟಲೆ ಮಳೆ ಹೋದರೂ ಕೂಡ ನಾವು ಕಣ್ಣಲ್ಲಿ ನೀರು ನೋಡಲಿಕ್ಕೆ ಆಗೋದಿಲ್ಲ. ಅದು ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿ ವ್ಯವಸ್ಥಿತವಾಗಿ ಸೇರುತ್ತೆ. ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್. ಏನೇ ಮಾಡಿದ್ರೂ ಒಂದು ಅದ್ಭುತವಾದ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿರ್ತಾರೆ. ಆ ನೀರು ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಹೇಗೆ ಶೇಖರಣೆ ಆಗಬೇಕು ಅಂತ ನೋಡಿ, ಉದ್ದಕ್ಕೂ ಎಲ್ಲ ಬಾಕ್ಸ್ ಚರಂಡಿ ಮಾಡಿದ್ದಾರೆ. ನೀರು ಸುಲಲಿತವಾಗಿ ಎಲ್ಲ ಕಡೆ ಕೂಡ ಹೋಗ್ತದೆ. ಹೀಗೆ ಎಲ್ಲ ಬ್ಲಾಕ್ಗಳು ಕೂಡ ಎಲ್ಲ, ನೀವು ಸಿಂಗಾಪುರ್ನ ಯಾವುದೇ ಎಲ್ಲವೂ ಕೂಡ ಹೋಗಿ ನಾನು ತೋರಿಸಿದ್ನಲ್ಲ ರಾಜಕಾಲುವೆ, ಅಲ್ಲಿಂದ ಹೋಗಿ ಅದು ಎಲ್ಲೋ ಒಂದು ಕಡೆ ಸ್ಟೋರೇಜ್ ಆಗ್ತದೆ. ಒಂದೆರಡು ದೊಡ್ಡ ದೊಡ್ಡ ಸ್ಟೋರೇಜ್ ಪ್ಲೇಸ್ಗಳಿದೆ, ಅಲ್ಲಿ ಸ್ಟೋರೇಜ್ ಮಾಡಿ ಅದನ್ನು ಶುದ್ಧೀಕರಿಸಿ ಕುಡಿಯೋ ನೀರಿಗೆ ಬಳಸ್ಕೊಳ್ತಾರೆ. ಈ ಥರದ್ದೊಂದು ಬದ್ಧತೆ ನಮ್ಮಲ್ಲೂ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ?